नमस्कार वीक्षकरे कन्नड क्रिकेट मुग चानल तमगेल्ला स्वागत ऐनप्पा इवत्तिन विषय बग्गे नावु चर्चे माड्तीवि अंद्रे 2022 ईपीएल नल्लि नम्म आरसीबि तंड ऐनप्पा इवत्तु भर्जरियागि ಎಷ್ಟು ರನ್ಗಳಿಂದ 18 ರನ್ಗಳಿಂದ ಒಂದು ಜಯ ಸಾಧಿಸಿದ್ದು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಎರಡನೇ ಸ್ಥಾನಕ್ಕೆ ಏರಿದಿಸಿದ್ರೆ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಪಂದ್ಯ ಮುಗಿದ ನಂತರ ಪಂದ್ಯ ಜಯದ ನಂತರ ಏನು ಹೇಳಿದ್ದಾರೆ ಎಂಬುದು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ, ಹಾಗೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಆಡ್ಬಿಡ್ತಾರೆ ಪ್ರಯತ್ನ ಮಾಡ್ತೀವಿ. ಸ್ನೇಹಿತರೆ 2022 ಐಪಿಎಲ್ನಲ್ಲಿ ಭರ್ಜರಿಯಾಗಿ ನಮ್ಮ ಆರ್ಸಿಬಿ ತಂಡ ಇವಾಗ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಎರಡನೇ ಸ್ಥಾನಕ್ಕೆ ಲಕ್ನೋ ವಿರುದ್ಧ ಗೆದ್ದುಬಿಟ್ಟು ಎರಡನೇ ಸ್ಥಾನಕ್ಕೆ ಹೋಗಿದೆ. ಸ್ನೇಹಿತರೆ ನೀವೇನಂತೀರಾ ನಮ್ಮ ಆರ್ಸಿಬಿ ಬಗ್ಗೆ? ಈ ಸಾರಿ ಕಪ್ ಗೆಲ್ಲೋದಂತೂ ಗ್ಯಾರಂಟಿ ಸ್ನೇಹಿತರೆ, ಯಾಕಂದ್ರೆ ನಾವು ಅಂಕಲ್ ಮಕ್ಕಳು ಸೋತರು ಗೆದ್ರು ಆರ್ ಸಿ ಬಿನೆ ಎನ್ನುವ ಹಾಗೆ ಇವಾಗ ನಮ್ಮ ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಅವರು ಏನು ಹೇಳಿದಾರಪ್ಪ ಅಂದರೆ, ಒಂದು ಒಳ್ಳೆ ಇವತ್ತಿನ ಪಂದ್ಯದಲ್ಲಿ ಡೂ ಪ್ಲೇಸಸ್ ಆಡಿದ್ದು ನನಗೆ ತುಂಬಾ ಇಷ್ಟವಾಯಿತು, ಯಾಕೆಂದರೆ ಎಲ್ಲರೂ ಒಂದು ಫೇಲ್ ಆದ್ವಿ, ನಾನು ಫೇಲ್ ಆದೆ, ಮತ್ತು ಅನುಜ್ ರಾವತ್ ಕೂಡ ಔಟ್ ಆದ್ ಬೇಗನೆ ಔಟ್ ಆದರು, ಮ್ಯಾಕ್ಸ್ವೆಲ್ ಬೇಗನೆ ಔಟ್ ಆದರು, ಹಾಗೆಯೇ ಇನ್ನೊಬ್ಬ ಆಟಗಾರ ಅಂದರೆ ಪ್ರಭು ದೇಸಾಯಿ ಕೂಡ ಒಂದು ಬೇಗನೆ ಔಟ್ ಆಗಿದ್ದರಿಂದ ಅಲ್ಲಿ ನಾವು ಸಂಕಷ್ಟ ಸ್ಥಿತಿಯಲ್ಲಿದ್ದೀವಿ. ನಾನು ಅಂದ್ಕೊಂಡಿದ್ದೆ ಮ್ಯಾಚ್ ಪಂದ್ಯ ಸೋಲ್ತೀವಿ ಅಂತ, 150 ಪ್ಲಸ್ ಕೂಡ ಮಾಡಲ್ಲ, ಅದಕ್ಕಾಗಿ ನಾವು ಸೋಲ್ತೀವಿ ಅಂತ ಒಂದು ಭರವಸೆಯಲ್ಲಿದ್ದರು. ಅದೇ ಟೈಮ್ನಲ್ಲಿ ಬಂದಂಥ ಡೂ ಪ್ಲೇಸಿಸ್ ಅವರ ಆಟ ನೋಡಿ ನಾನು ದಂಗಾದೆ. ಅವರು ಒಂದು ಅದ್ಭುತವಾದಂಥ ಆಟ ಆಡಿದ್ರು, ಆರ್ ಸಿ ಬಿಗೆ ಒಂದು ಕ್ಯಾಪ್ಟನ್ ಮಾಡಿದ್ದು ಉತ್ತಮವಾಗಿದೆ. ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಗೆಲುವು ತಂದು ಕೊಟ್ಟರು, ಹಾಗೆಯೇ ಅವರಿಗೂ ಕೂಡ ಒಂದು ಚಿರ ಋಣಿ ಇದ್ದೀವಿ ಅಂತ. ಒಂದು ಯಾರಪ್ಪ ಅಂದರೆ ಡಿವಿಲಿಯರ್ಸ್ ಅಲ್ಲ, ಇವರು ವಿರಾಟ್ ಕೊಹ್ಲಿ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಸಂದರೆ ವಿರಾಟ್ ಕೊಹ್ಲಿ ಮತ್ತೆ ಮತ್ತೊರ್ವ ಆಟಗಾರರ ಬಗ್ಗೆಯೂ ಹೇಳಿದ್ದಾರೆ. ಸಂದರೆ ಹೆಸಲ್ವುಡ್ ಅವರು ಆಸ್ಟ್ರೇಲಿಯಾದ ಆಟಗಾರ, ಇವರು ಕೂಡ ಒಂದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಗೆಲುವು ತಂದುಕೊಡುವಲ್ಲಿ ಯಶಸ್ವಿಯಾದರು, ಯಾಕಂದರೆ 4 ವಿಕೆಟ್ ತೆಗೆದ್ರಲ್ಲ, ಅದಕ್ಕಾಗಿ ಅವರು ಕೂಡ ಒಂದು ಧನ್ಯವಾದಗಳು ಹೇಳಿದ್ದಾರೆ. ಸಂದರೆ ಇಲ್ಲಿ ಮತ್ತೊರ್ವ ಸಿರಾಜ್ ಅವರಿದ್ದಾರೆ, ಹರ್ಷಲ್ ಪಟೇಲ್ ಇದ್ದಾರೆ, ಅವರು ಎಲ್ಲರೂ ಒಂದು ಅದ್ಭುತವಾದಂಥ ಕೆಲಸ ಮಾಡಿದ್ರು ನಮ್ಮ ಆರ್ ಸಿ ಬಿ ತಂಡಕ್ಕೆ. ನಾನು ಇವಾಗ ಬೇಜಾರ್ ಸಂಗತಿ ಅಂದರೆ 0-ಕ್ಕೆ ಔಟ್ ಆಗಿದ್ದು ನಾನು ಬೇಜಾರ್ ಸಂಗತಿ. ನಾನು ಎಷ್ಟೋ ಒಂದು 50 ರನ್ ಪ್ಲಸ್ ಮಾಡಬೇಕಂತ ಅಂದ್ಕೊಂಡು ಪಂದ್ಯದಲ್ಲಿ ಬಂದಿದ್ದೆ, ಅದು ಆಗಲಿಲ್ಲ, ನಾನು 0-ಕ್ಕೆ ಔಟ್ ಆದೆ ಅಂದು ಕೂಡ ಅವರು ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ ಒಟ್ಟಾರಾಗಿ ನಮ್ಮ ಆರ್ ಸಿ ಬಿ ತಂಡದ ಎಲ್ಲ ಆಟಗಾರರು ಒಂದು ಒಳ್ಳೆ ಕೆಲಸ ಮಾಡಿದ್ರು, ಒಳ್ಳೆ ಪ್ರದರ್ಶನ ಕೊಟ್ಟಿದ್ದಕ್ಕಾಗಿ ನಾವು ಇವತ್ತು 18 ರನ್ಗಳಿಂದ ಒಂದು ಜಯ ಸಾಧಿಸಿದ್ದೀವಿ. ಹಾಗೆ ಸಂದರೆ ಈ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಹೇಳ್ಕೊಂಡಿದ್ದಾರೆ. ನೀವೇನಂತೀರಾ ಈ ಪಂದ್ಯದ ಹಾಗೂ ವಿರಾಟ್ ಕೊಹ್ಲಿ ಬಗ್ಗೆ ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಆಗ್ಬಿಡ್ತಾ ಇರ್ತೀವಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬೈ, ಟೇಕ್ ಕೇರ್, ಆರಾಮಾಗಿರಿ ಸ್ನೇಹಿತರೆ.